ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಆಟದ ಬಗ್ಗೆ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಬ್ಯಾಡ್ಮಿಂಟನ್ ನೋಡು, ಇದರಲ್ಲಿ ಶಟಲ್ ಬ್ಯಾಡ್ಮಿಂಟನ್. ಇದು ಈ ಕ್ರೀಡಾಂಗಣದ ಅಳತೆ ಅಥವಾ ಕೋರ್ಟ್ ಅಂಕಣ ಅಂತ ಹೇಳ್ಬೋದು. ಈ ಇದರ ಇತಿಹಾಸ ಏನಂದರೆ, TGNG ಎಂಬ ಹೆಸರಿನಿಂದ ಈ ಆಟ ಆಡ್ತಿದ್ರು. ಬ್ಯಾಟಲ್ ಡೋರ್ ಆ್ಯಂಡ್ ಶಟಲ್ ಕಾಕ್ ಎಂಬ ಹೆಸರಿನಿಂದ ಕೂಡ ಆಡ್ತಿದ್ರು. ಇದನ್ನು ಪೋನಾ ಗೇಮ್ ಎಂದು ಕೂಡ ಕರೆಯುತ್ತಿದ್ದರು. ಇದು 1893 ಇಂಗ್ಲೆಂಡ್ನ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡಿತ್ತು ಪೋನಾದಲ್ಲಿ. 12 ಸಲ ಬೇಕಾದಂಥ ಅಧಿಕಾರಿ ವರ್ಗ, ನ್ಯಾಯ ವಿಮರ್ಶಕರು, ಮುಖ್ಯ ತೀರ್ಪುಗಾರರು ಅಥವಾ ರೆಫ್ರಿ, ನಿರ್ಣಾಯಕರು, ಅಂಪೈರ್, ಸರ್ವಿಸ್ ತೀರ್ಪುಗಾರರು, ರೇಖಾ ತೀರ್ಪುಗಾರರು, ಲೈನ್ ಜಡ್ಜಸ್ ಅಂತಾರೆ, ಗುಣಲೇಖಕರು ಅಂದರೆ ಸ್ಕೋರರ್. ಈ ಆಟಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟ್ರೋಫಿಗಳ ಅಂದರೆ ಕಪ್ಗಳನ್ನು ಇಟ್ಟಿರ್ತಾರೆ. ಏನಂದರೆ ಥಾಮಸ್ ಕಪ್, ಯುನೆಕ್ಸ್ ಕಪ್, ಅಗರ್ವಾಲ್ ಕಪ್, ವಿಶ್ವ ಕಪ್, ಆಮೇಲೆ ನಾರಂಗ್ ಕಪ್, ಆಸ್ಟ್ರೇಲಿಯಾ ಕಪ್, ಹರಿಲಾಲ್ ಕಪ್, ಮೃತ್ ದಿವಾನ್ ಕಪ್, ಶಕ್ತಿ ಕುರೇಶ್ ಕಪ್, ಥಾಮಸ್ ಕಪ್, ಸೈಯದ್ ಮೋದಿ ಕಪ್, ಉಬೇರ್ ಕಪ್, ಪುಣೆ ಕಪ್ ಈ ತನ್ನಾಗಿ. ಈ ಆಟದ ಅಂಕಣದ ಉದ್ದ ಅಳತೆಗಳನ್ನು ನೋಡಬೇಕಾದ್ರೆ ಡಬಲ್ಸ್ನ ಉದ್ದ ಅಗಲ ಎಷ್ಟಿರ್ತದೆ ಅಂದರೆ 13.40 ಮೀಟರ್ ಉದ್ದ, 6.10 ಮೀಟರ್ ಅಗಲ. ಸಿಂಗಲ್ಸ್ನ ಉದ್ದ ಅಂದರೆ ಅಗಲ 13.40 ಉದ್ದ, 5.18 ಮೀಟರ್ ಅಗಲ. ಎಲ್ಲ ಗೆರೆಗಳು ಅಗಲ 4 ಸೆಂಟಿಮೀಟರ್ ಇರ್ತದೆ. ಬಿಳಿ ಅಥವಾ ಹಳದಿ ಬಣ್ಣ ಇರಬೇಕು. ಶಾರ್ಟ್ ಸರ್ವಿಸ್ ಗೆರೆ ಎಷ್ಟಿರ್ತದೆ ಅಂದರೆ, ಮಧ್ಯದ ಗೆರೆ ನೆಟ್ನ ಮಧ್ಯಭಾಗದಿಂದ ಎರಡೂ ಕಡೆ 1.98 ಮೀಟರ್ ಶಾರ್ಟ್ ಸರ್ವಿಸ್ ಗೆರೆ ಗುರುತಿಸಬೇಕು. ನೆಟ್ನ ಜಾಳಿಗೆ ಎಷ್ಟಿರ್ತದೆ ಅಂದರೆ, 1.9 ಸೆಂಟಿಮೀಟರ್ನ ದಾರದಿಂದ ಹೆಣೆದಂಥ ಜಾಳಿಗೆ. ಜಾಳಿಯು 0.78 ಮೀಟರ್ ಅಗಲ. ಮೇಲ್ತುದಿ 75 mm ಬಿಳಿ ಪಟ್ಟಿ ಹೊಂದಿರಬೇಕು. ನೆಟ್ನ ಎತ್ತರ ಅಂದರೆ ಎಷ್ಟಂದರೆ 1.52 ಮೀಟರ್. ನೆಟ್ನ ಉದ್ದ 6.09 ಮೀಟರ್. ಕಂಬಗಳ ಎತ್ತರ ಎಷ್ಟಂದರೆ 1.55 ಮೀಟರ್. ಮೈದಾನ ಉದ್ದದಲ್ಲಿ 3 ಮೀಟರ್ ಅಗಲದ 2 ಮೀಟರ್ ತಡೆಯುತ್ತ ಛೇತರ ಇರ್ತದೆ. ರಾಕೆಟ್ನ ಗರಿಷ್ಠ ಉದ್ದ 68 ಸೆಂಟಿಮೀಟರ್ ಇರ್ತದೆ. ರಾಕೆಟ್ನ ತಲೆಯ ಭಾಗದ ಉದ್ದ 28-29 ಸೆಂಟಿಮೀಟರ್. ರಾಕೆಟ್ನ ತಲೆಯ ಮೇಲ್ಭಾಗದ ಅಗಲ 22-23 ಸೆಂಟಿಮೀಟರ್. ತೂಕ 83-100 ಗ್ರಾಮ್ ಇರ್ತದೆ. ಆಮೇಲೆ ಈ ಒಂದು ರ್ಯಾಕೆಟನ್ನು ಸ್ಟೀಲ್, ಅಲ್ಯೂಮಿನಿಯಂ, ಸೆರಾಮಿಕ್, ಬೋರೋನ್, ಗ್ರಾಫೈಟ್ನಿಂದ ತಯಾರಿಸಿರ್ತಾರೆ. ರ್ಯಾಕೆಟ್ನ ಹಿಡಿಕೆ ನೈಲಾನ್ ಅಥವಾ ಫೈಬರ್ ಎಳೆಗಳಿಂದ ಹಣೆದಿರಬೇಕು. ಹಿಡಿಕೆಯ ಉದ್ದ 39.37 ಸೆಂಟಿಮೀಟರ್ ಅಗಲ 29.21 ಸೆಂಟಿಮೀಟರ್ ಇರ್ತದೆ. ಈ ಶಟಲ್ ಸಾಮಾನ್ಯವಾಗಿ ಸಿಂಥೆಟಿಕ್ ವಸ್ತುವಿನಿಂದ ತಯಾರಿಸ್ತಾರೆ. 14-16 ಗರಿಗಳನ್ನು ಹೊಂದಿರ್ತದೆ. ಗರಿಗಳ ತಲೆಭಾಗದಿಂದ ಕಾಕ್ ಬೇಸ್ನವರಿಗೆ 62 mm ನಿಂದ 70 mm ಅಳತೆ ಇರುತ್ತದೆ. ಹಾಗೂ ಗರಿಗಳ ತುದಿಯಲ್ಲಿ ಏರ್ಪಡುವ ವೃತ್ತದ ವ್ಯಾಸ 58 mm ನಿಂದ 68 mm ಆಗಿರುತ್ತದೆ. ಅಲ್ಲದೆ ಬೇಸ್ ಕೆಳಭಾಗದ ಸುತ್ತಳತೆ 25 mm ನಿಂದ 28 mm ಇರುತ್ತದೆ. ಇದರ ಶಟಲ್ನ ತೂಕ 4.74 ಗ್ರಾಮ್ನಿಂದ 5.50 ಗ್ರಾಮ್ಗಳವರೆಗೆ ಇರುತ್ತದೆ. ಈ ಕ್ರೀಡೆಗೆ ಸಂಬಂಧಿಸಿದಂತಹ ಕೆಲವೊಂದು ಪದಗಳಂದರೆ, ಬ್ಯಾಕ್ ಹ್ಯಾಂಡ್, ಕ್ಯಾರಿ, ಡಬಲ್ ಹಿಟ್, ಡ್ಯೂಸ್, ಡ್ರಾಫ್, ಕ್ರಾಸ್, ಕೋರ್ಟ್, ಕ್ಲಾಸ್, ಸರ್ವಿಂಗ್ ಕ್ರೀಸ್, ಸ್ಮಾಶ್, ರಾಂಗ್ ಕೋರ್ಟ್, ಸ್ಮಾಶ್, ರಿಸೀವ್, ರಿಸೀವ್ ಹೈ ಸರ್ವಿಸ್, ಶಾರ್ಟ್ ಸರ್ವಿಸ್, ಲಾಂಗ್ ಸರ್ವಿಸ್, ಫೋರ್ ಹ್ಯಾಂಡ್ಸ್ ರಿಸೀವಿಂಗ್, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್, ಮಿಕ್ಸ್ಡ್ ಡಬಲ್ಸ್, ಸಿಂಗಲ್ಸ್, ಡಬಲ್ಸ್, ಫ್ಲೋಟಿಂಗ್ ಸರ್ವಿಸ್ ಮುಂತಾದವುಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನೋಡಿ. ಡಕ್ ಸಜಿಯೋಟ್ರಿ ಎಂಬ ಪದವು ಈ ಆಟದಲ್ಲಿ ಸಂಬಂಧಿಸಿದೆ ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ ಆಟವು ಈ ದೇಶದಲ್ಲಿ ಹೆಚ್ಚು ಆಡುತ್ತಿದ್ದರಿಂದ ಇದನ್ನು ಪೋನೆಗಮ್ ಅಂತ ಕರೀತಾರೆ. ಪೋನಾದಲ್ಲಿ ಹೆಚ್ಚು ಆಡುತ್ತಿದ್ದರು. ಚೈನಾಮನ್ ಎಂಬ ಪದ ಈ ಕಡೆ ಸಂಬಂಧಿಸಿದೆ ಬ್ಯಾಡ್ಮಿಂಟನ್. ಶಟಲ್ ಕಾಕ್ನ ತೂಕ 4.74-5.50 ಗ್ರಾಮ್. ಶಟಲ್ ಬ್ಯಾಟ್ಮಿಂಟನ್ ಸಿಂಗಲ್ಸ್ ಇರುವ ಅಂಕಣದ ಉದ್ದ ಮತ್ತು ಅಗಲ ಸಿಂಗಲ್ಸ್ನಲ್ಲಿ 13.40-5.18 ಮೀಟರ್. ಇಂಗ್ಲೆಂಡ್ನಲ್ಲಿ ರೂಪುಗೊಂಡಂಥ ಶಟಲ್ ಬ್ಯಾಡ್ಮಿಂಟನ್ ಆಟಕ್ಕೆ ಪ್ರೇರಣೆ ನೀಡಿ ಬೆಳವಣಿಗೆ ಕಾರಣವಾದ ದೇಶ ಅಂದರೆ ಚೀನಾ. ಬ್ಯಾಡ್ಮಿಂಟನ್ ಆಟದ ಶಟಲ್ ಕಾಕ್ನಲ್ಲಿರುವ ಪುಕ್ಗಳ ಸಂಖ್ಯೆ 14-16. ಬ್ಯಾಡ್ಮಿಂಟನ್ ಪುರುಷರ ವಿಭಾಗಕ್ಕೆ ಥಾಮಸ್ ಕಪ್ ನೀಡಿದರೆ ಮಹಿಳೆಯರ ವಿಭಾಗಕ್ಕೆ ಏನಿಡ್ತಾರೆ ಅಂದರೆ ಯೂಬರ್ ಕಪ್. ಬ್ಯಾಡ್ಮಿಂಟನ್ ಆಟದ ಮೂಲ ಹೆಸರು ಪೋನಾ ಗೇಮ್. ಶಟಲ್ ಕಾಕ್ನ ಪುಕ್ಕದ ಗರಿಗಳ ಮೇಲ್ಭಾಗದ ತುದಿಯಲ್ಲಿರುವಂಥ ವ್ಯತ್ಯಾಸ ಎಷ್ಟಂದರೆ 58 mm ನಿಂದ 68 mm. ಶಟಲ್ ಬ್ಯಾಡ್ಮಿಂಟನ್ ಅಂಕಣದ ಅಳತೆ 44.20 ಅಡಿಗಳು. BAI ವಿಸ್ತರಣಾ ರೂಪ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ.
ಶಟಲ್ ಬ್ಯಾಡ್ಮಿಂಟನ್ ಅಂಕಣದ ಮಧ್ಯಭಾಗದಿಂದ ಸರ್ವಿಸ್ ಲೈನ್ ಇರುವ ದೂರ 6.6 ಅಡಿ. ಒಳಾಂಗಣ ಆಟದ ಅಂದರೆ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಒಳಾಂಗಣ ಆಟ. ಈ ಆಟದ ತಂಡದಲ್ಲಿ ಇರುವಂಥ ಒಟ್ಟು ಆಟಗಾರರು 5 ಜನ ಮಾತ್ರ. ಬ್ಯಾಡ್ಮಿಂಟನ್ ಆಟದ ಡಬಲ್ಸ್ನಲ್ಲಿ ಪಾರ್ಶ್ವಗೆರೆಯ ಮೇಲೆ ನೆಟ್ನ ಎತ್ತರ 1.55 ಮೀಟರ್. ಬ್ಯಾಡ್ಮಿಂಟನ್ ಆಟದ ಮೊದಲನೇ ಶಟ್ ಮತ್ತು ಎರಡನೇ ಶಟ್ ನಡುವೆ ಹಾಗೂ ಎರಡು ಮತ್ತು ಮೂರನೇ ಶಟ್ ನಡುವೆ ದೊರೆಯುವಂಥ ವಿಶ್ರಾಂತಿ ಅವಧಿ ಕ್ರಮವಾಗಿ 90 ಸೆಕೆಂಡ್ ಅಂದರೆ 1.5 ನಿಮಿಷ ಮತ್ತು 5 ನಿಮಿಷ. ಮಹಿಳೆಯರ ಸಿಂಗಲ್ಸ್ ಮತ್ತು ಡಬಲ್ಸ್ ನಿಗದಿಪಡಿಸುವಂಥ ಬ್ಯಾಡ್ಮಿಂಟನ್ ಅಂಕಗಳು ಅಷ್ಟಂದರೆ ಸಿಂಗಲ್ಸ್ಗೆ 21 ಅಂಕಗಳು, ಡಬಲ್ಸ್ಗೆ 21 ಅಂಕಗಳು. ಪುರುಷರ ಡಬಲ್ಸ್ ಮತ್ತು ಸಿಂಗಲ್ಸ್ನ ಅಂಕಗಳು 21 ಅಂಕಗಳು. ಬ್ಯಾಡ್ಮಿಂಟನ್ ಆಟವನ್ನು ಚೀನಾದಲ್ಲಿ ಈ ಹೆಸರಿನಿಂದ ಆಡ್ತಿದ್ದರು. ಬ್ಯಾಟಲ್ ಡೋರ್ ಆ್ಯಂಡ್ ಶಟಲ್ ಕಾಕ್. ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡಿದ್ದು 1873 ಇಂಗ್ಲೆಂಡ್ನ ಗ್ಲೌಸೆಸ್ಟರ್ ಪಿರಿಯಲಿಸ್ ಬುಪ್ಪೇರ್ಟ್ ಡ್ಯೂಸ್ ಮನೆಯಿಂದ ಈ ಆಟ ಆಡಿದ್ರಿಂದ ಬ್ಯಾಡ್ಮಿಂಟನ್ ಎಂಬ ಹೆಸರು ಬಂದಿದೆ. ಬ್ಯಾಡ್ಮಿಂಟನ್ ಹೌಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬ್ಯಾಡ್ಮಿಂಟನ್ ಆಟ ಸೇರ್ಪಗೊಂಡ ವರ್ಷ 1992 ಒಲಿಂಪಿಕ್ಸ್ನಲ್ಲಿ. ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪಂದ್ಯದಲ್ಲಿ ಆಟಗಾರರು ತನ್ನ ಸರದಿಯ ಸರ್ವವನ್ನು ಪ್ರಾರಂಭ ಮಾಡುವಾಗ ಬೆಸ ಸಂಖ್ಯೆ ಆದರೆ ಎರಡರಿಂದ ಸಮ ಸಂಖ್ಯೆ ಆದರೆ ಬಲದಿಂದ ಸರ್ವ್ ಮಾಡಬೇಕು. ಬ್ಯಾಡ್ಮಿಂಟನ್ ಪುರುಷರ ವಿಭಾಗದ ಗುಂಪಿನ ಸ್ಪರ್ಧೆಯಲ್ಲಿ ಪಂದ್ಯಗಳನ್ನು ನಡೆಸುವಂಥ ವಿಧಾನ ಎರಡು ಸಿಂಗಲ್ಸ್, ನಂತರ ಒಂದನೇ ಡಬಲ್ಸ್, ಅನಂತರ ಮೂರನೇ ಸಿಂಗಲ್ಸ್ ಮತ್ತು ನಂತರ ಎರಡನೇ ಡಬಲ್ಸ್ ಪಂದ್ಯ. ಬ್ಯಾಡ್ಮಿಂಟನ್ ಮಹಿಳೆಯರ ವಿಭಾಗದ ಗುಂಪಿನ ಸ್ಪರ್ಧೆಯಲ್ಲಿ ಪಂದ್ಯಗಳನ್ನು ಆಡುವಂಥ ವಿಧಾನ ಒಂದನೇ ಸಿಂಗಲ್ಸ್ ಪಂದ್ಯ, ನಂತರ ಒಂದನೇ ಡಬಲ್ಸ್ ಪಂದ್ಯ, ಅನಂತರ ಎರಡನೇ ಸಿಂಗಲ್ಸ್ ಪಂದ್ಯ. ಬ್ಯಾಡ್ಮಿಂಟನ್ ಮಹಿಳೆಯರ ಗುಂಪಿನ ಸ್ಪರ್ಧೆಯಲ್ಲಿ ಒಟ್ಟು ಪಂದ್ಯಗಳು ಎರಡು ಸಿಂಗಲ್ಸ್, ಒಂದು ಡಬಲ್ಸ್. ಬ್ಯಾಡ್ಮಿಂಟನ್ ಪುರುಷರ ಗುಂಪಿನ ಸ್ಪರ್ಧೆಯಲ್ಲಿ ಒಟ್ಟು ಪಂದ್ಯಗಳು 3 ಸಿಂಗಲ್ಸ್, 2 ಡಬಲ್ಸ್. 1948-49 ಸ್ಥಾಪನೆಗೊಂಡ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸಮಿತಿಯ ಪ್ರಮುಖ ಅಧ್ಯಕ್ಷರಾಗಿದ್ದವರು ಜಾರ್ಜ್ ಎ ಥಾಮಸ್. ಬ್ಯಾಡ್ಮಿಂಟನ್ ಆಟದಲ್ಲಿ ನೆಲದಿಂದ ಕಂಬಗಳ ಎತ್ತರ 1.55 ಮೀಟರ್. ಬ್ಯಾಡ್ಮಿಂಟನ್ ಆಟದಲ್ಲಿ ನೆಲದಿಂದ ನೆಟ್ಟಿನ ಉತ್ತರ 1.52 ಮೀಟರ್. ಮುಂದೆ ನೋಡೋದಲ್ಲಿ ಟೇಬಲ್ ಟೆನ್ನಿಸ್ ವೀಡಿಯೋ, ಅದರ ಬಗ್ಗೆ ನೋಡೋಣ. ನಮ್ಮ ವೀಡಿಯೋ ಇಷ್ಟಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಆಟಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮುಖ್ಯವಾದಂಥ ಅಂಶಗಳಿದ್ದಾವೆ. ವೀಡಿಯೋ ಸ್ಟಾಪ್ ಮಾಡಿ ನೀವು ಓದ್ಕೋಬೋದು, ಯಾಕಂದರೆ ಎಲ್ಲ ನಾನು ಹೇಳ್ಕೊತ ಕುಂತರೆ ಭಾಳಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ವೀಡಿಯೋ ಲಾಂಗ್ ಆಗ್ತದೆ, ನೀವೇ ವೀಡಿಯೋ ಸ್ಟಾಪ್ ಮಾಡಿ ಈ ಕೆಲವೊಂದು ಮುಖ್ಯವಾದಂಥ ಅಂಶಗಳನ್ನು ಅಂದರೆ ಆಟದ ನಿಯಮಗಳನ್ನಾಗಿರ್ಬೋದು, ಆಮೇಲೆ ಸ್ಕೋರರ್, ಆಮೇಲೆ ಮೇಡ ಡಬಲ್ ಸಿಂಗಲ್ಸ್ ಯಾವ ಥರ, ಆಮೇಲೆ ಸರ್ವಿಸ್ ನಿಯಮಗಳೇನು, ಎಲ್ಲವನ್ನು ವೀಡಿಯೋ ಸ್ಟಾಪ್ ಮಾಡಿ ಓದ್ಕೋಬೋದು. ಶಟಲ್ ಬ್ಯಾಡ್ಮಿಂಟನ್ ಆಟದ ಕೆಲವು ಮುಖ್ಯ ನಿಯಮಗಳು ಈ ಥರನಾಗಿ. ನಮ್ಮ ವೀಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.